ആത്മീയ വിദ്യാർത്ഥികളെ, ദ്വിതീയ ബി എസ് സി തൃതീയ സെമിസ്റ്റർ കന്നഡ ഭാഷയ്ക്ക് സംബന്ധപ്പെട്ട ഹാഗെ ನುಡಿಬೆಳಕು ಪಠ್ಯಭಾಗದಿಂದ ಆಯ್ದುಕೊಂಡಿರತಕ್ಕಂತಹ ತಂದೆವಿ ದೀಪಾನ ಕಾವ್ಯದ ಕುರಿತು ಕಳೆದ ತರಗತಿಯಲ್ಲಿ ನಾವು ಮಾತಾಡ್ತಾ ಇದ್ದೆವು. ಮಲೆನಾಡು ಪ್ರದೇಶ, ವಿಶೇಷವಾಗಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಗಳಲ್ಲಿ ದೀಪಾವಳಿಯನ್ನು ಆಚರಿಸ್ತಕ್ಕಂಥ ರೀತಿ, ದೀಪಾವಳಿಯ ಸಂಪ್ರದಾಯಗಳು, ಇದರ ಕುರಿತು ಮಧ್ಯಭಾಗವನ್ನು ಗಮನಿಸ್ತಾನೆ ವಿವರಿಸ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಯಾವ ರೀತಿ ನರಕ ಚತುರ್ದಶಿ ಎಂದು ತೈಲಾಭ್ಯಂಗನ ಸ್ನಾನ ಅಳಿಯನಿಗೆ, ಆ ತೈಲಾಭ್ಯಂಜನ ಸ್ನಾನದಲ್ಲಿರ್ತಕ್ಕಂತಹ ಒಂದು ರೀತಿಯ ಕಾಳಜಿ ಏನಿದೆ, ಅದರ ಉದ್ದೇಶ ಏನಿದೆ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ. ಅಳಿಯನಿಗೆ ಸ್ನಾನ ಮಾಡಿಸುವ ಮೂಲಕ ಅಳಿಯನ ಮನೆ ಏನಿದೆ ಸಿರಿ ಸಂಪತ್ತಿನಿಂದ ತುಂಬಿರಬೇಕು, ಕೂಡಿರಬೇಕು ಅನ್ನುವಂಥ ಆಶಯ ಏನಿದೆ, ಅದು ಜನಪದರಲ್ಲಿರ್ತಕ್ಕಂತಹ ಒಂದು ರೀತಿಯ ಅದ್ಭುತವಾದಂಥ ಹೃದಯ ಶ್ರೀಮಂತಿಗೆ ಅಂತ ಹೇಳಬೇಕಾಗ್ತದೆ. ಸೊ ಅದೇ ರೀತಿಯಲ್ಲಿ ನರಕ ಚತುರ್ದಶಿಯ ನಂತರದ ಬಳೀಂದ್ರ ಪೂಜೆಯನ್ನು ಯಾವ ರೀತಿಯಲ್ಲಿ ಆಚರಿಸ್ತಾ ಇದ್ದರು. ಸೊ ಬಳೀಂದ್ರ ಪೂಜೆ ಅಂದರೆ ದೀಪಾವಳಿಯನ್ನು ಆಚರಿಸ್ತಕ್ಕಂಥ ರೀತಿಗಳು, ಗೋ ಪೂಜೆ ಇತ್ಯಾದಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಯಾವ ರೀತಿಯಲ್ಲಿ ಬಳೀಂದ್ರನ ಕುರಿತಿರ್ತಕ್ಕಂಥ ಗೌರವ, ಸೊ ಆ ಗೌರವದ ದ್ಯೋತಕವಾಗಿ ಅವರು ಹೇಳ್ತಕ್ಕಂಥ ಅಪ್ಪ ಮಾಡೋ ಪೂಜೆ, ಕಪ್ಪುರದ ಬೆಳಕಿಲಿ ಅಪ್ಪ ಬಳಿರಾಯ ಕಿರುಬೇವತ ತಮ್ಮಗೆ ಎತ್ತೆತ್ತಿ ಬೀಸೋಚವರಿಗೆ, ಅದು ದೇವರ ಮೇಲೆ ಒಂದು ರೀತಿಯ ಅಗಾಧವಾಗಿರ್ತಕ್ಕಂತಹ ಭಕ್ತಿಯನ್ನು, ಗೌರವವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಅದೇ ರೀತಿಯಲ್ಲಿ ನಂತರ ಗೋವು ಪೂಜೆಯನ್ನು ಮಾಡ್ತಕ್ಕಂಥದ್ದು, ಗೋವುಗಳನ್ನು, ಎತ್ತು ಕರು ದನ ಇವುಗಳನ್ನು ಸರಿಯಾಗಿ ಸ್ನಾನಾದಿಗಳನ್ನು ಮಾಡಿ ಶುಚಿಗೊಳಿಸಿ ಅದಕ್ಕೆ ಬೇಕು ಬೇಕಾದ ಅಲಂಕಾರವನ್ನು ಮಾಡ್ತಕ್ಕಂಥದ್ದು, ಆ ಅಲಂಕಾರ ಮಾಡಿದ ಮೇಲೆ ಎತ್ತುಗಳೊಂದಿಗೆ ದೀಪಾವಳಿಯ ಮೆರವಣಿಗೆ ನಡೆಯುತ್ತದೆ. ಎತ್ತು ನೂರು ಎತ್ತಿನ ಹೋರಿ ನೂರು ದೀಪಾವಳಿಗೆಲೊಟ್ಟು ಹೊಂಟಾವು ಅಂತ ಹೇಳ್ತಾರೆ. ಸೊ ಎತ್ತುಗಳು ಸಾಲು ಸಾಲಾಗಿ ಹೋಗ್ತಾ ಇವೆ, ನೂರು ಎತ್ತುಗಳು ಹೋಗ್ತಾ ಇವೆ, ಅದೇ ರೀತಿಯಲ್ಲಿ ಆ ಎತ್ತುಗಳ ಮೇಲೆ ಏನೋ ಮಾಸಿಂಗ ಯಾವ ರೀತಿ ಬಟ್ಟೆ ಹಾಕಿದ್ದಾರೋ ಅದರ ಮೇಲೆ ದೀಪಗಳನ್ನು ಇಟ್ಟು ದೀಪಾವಳಿಯ ಮೆರವಣಿಗೆ ಮಾಡ್ತಕ್ಕಂಥದ್ದು. ಊರಿನಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಆ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಇರತಕ್ಕಂಥ ನಂದಾದೀಪ ಏನಿದೆ, ದೇವಸ್ಥಾನ ದೇವರ ದೀಪ, ಆ ನಂದಾದೀಪವನ್ನು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗಿಸಿ, ಸೊ ಅದೇ ರೀತಿ ಆ ದೀಪದಿಂದ ಬೇರೆ ಕೆಲವಾರು ದೀಪಗಳನ್ನು ಬೆಳಗಿಸಿ ಆ ದೀಪಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯತಕ್ಕಂಥದ್ದು ಇದು ಇಲ್ಲಿರ್ತಕ್ಕಂಥ ಒಂದು ರೀತಿಯ ಆಚರಣೆ. ಅಲ್ಲಿ ಹೇಳ್ತಾರೆ, ಚೆನ್ನ ಬಾಸಿಂಗ ತೊಟ್ಟು ಬೆನ್ನು ಬಾಲ ಕುಣಿಸಿ ನನ್ನ ತಮ್ಮಯ್ಯನ ಬಸವಣ್ಣ. ಸೊ ಅಲಂಕಾರ ಮಾಡಿ ಆಗಿದೆ, ಸ್ನಾನಾದಿಗಳನ್ನು ಮಾಡಿಸಿ ಆಗಿದೆ, ಸೊ ಅದರ ಮೇಲೆ ಬಾಸಿಂಗವನ್ನು ತೊಟ್ಟು ಆಗಿದೆ. ಸೊ ಈ ರೀತಿ ಇರ್ತಕ್ಕಂಥ ಎತ್ತುಗಳು ಏನೇ ಮೆರವಣಿಗೆ ಮಾಡ್ತಾ ಇವೆ. ಮೆರವಣಿಗೆ ಹೊರಟಾಗ ಅವು ಏನಾಗುತ್ತೆ, ಅವು ಭಾಳ ಸಂತೋಷದಿಂದ ಸಂಭ್ರಮದಿಂದ ಇರ್ತವೆ, ಬೆನ್ನು ಬಾಳ ಕುಣಿಸ್ತಾ ಇವೆ ಅಂತ ಹೋಗೋದು. ಯಾರು ಅಂತ, ನನ್ನ ತಮ್ಮ ಏನ ಬಸವಣ್ಣ. ಅಲ್ಲಿ ಹೇಳ್ತಕ್ಕಂಥ ನೋಡಿ, ನನ್ನ ತಮ್ಮನ ಆ ಬಸವಣ್ಣ ಏನಿದ್ದಾನೆ, ಆ ಎತ್ತು ಏನಿದೆ, ಅಲ್ಲಿ ಪ್ರೀತಿ ಇರತಕ್ಕಂಥದ್ದು, ಪಶುಗಳ ಮೇಲೆ ಇರತಕ್ಕಂಥ ಪ್ರೀತಿ, ಅಗಾಧವಾದ ಪ್ರೀತಿಯನ್ನು ಗಮನಿಸ್ಕೊಡ್ತೇವೆ. ಸೊ ನನ್ನ ತಮ್ಮಯ್ಯನ ಬಸವಣ್ಣ ಓಡಾಗ ಚಿನ್ನದ ಧೂಳೆ ಮುಸುಕಿ, ಅವು ಚಿನ್ನದಂತಹ ಧೂಳು ಏನಿದೆ ಅಂದರೆ ಇಲ್ಲೇನಂತೆ, ಅದು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಬಾಲವನ್ನು ಅಲ್ಲಾಡಿಸ್ತಕ್ಕಂಥದ್ದು,
ಜನಗಳ ಜನಸಂದಣಿ ಏನಿದೆ, ಮೆರವಣಿಗೆ ಏನಿದೆ, ಸೊ ಅದರೆಲ್ಲ ಪ್ರಣಾಮ ಸಾಮಾನ್ಯವಾಗಿ ಧೂಳು ಇರ್ತದೆ. ಆ ಧೂಳನ್ನು ಜನಪದರು ಅದು ಕೇವಲ ಮಣ್ಣಿನ ಧೂಳು ಅಂತ ಹೇಳಲ್ಲ, ಮಣ್ಣು ಅಂತೇಳಿ ಪರಿಗಣಿಸಿಕೊಳ್ಳ. ಮಣ್ಣೇನಾಗುತ್ತೆ ಅವ್ರಿಗೆ ಅಲ್ಲಿಗೆ ಚಿನ್ನವಾಗುತ್ತದೆ. ಹಾಗಾಗಿ ನನ್ನ ತಮ್ಮನ ಬಸವನ್ನು ಓಡಾಗ ಚಿನ್ನದ ಧೂಳೇ ಮುಸುಕಿ ಅವರು ಚಿನ್ನದ ಧೂಳು ಏನಿದೆ ಅದು ಹೊರಹೊಮ್ಮತಾಯಿದೆ. ಮುಂದಕ್ಕೆ ಹೇಳ್ತಾರೆ, ನಕ್ಕಾರೇನಾಗುವಂಥ ಚಿಕ್ಕ ತಮ್ಮನ ಹೋಳಿ, ಹೆಕ್ಕಿ ಹಾರಿದರೆ ಹಕ್ಕಿ ಹಾರಿದರೆ ಬೆದರಿತು, ಹಕ್ಕಿ ಹಾರಿದರೆ ಬೆದರಿತು ದೀವಳಿಗೆ ಜಕ್ಕಾತಿ ಸದ್ದಿಗೆ ಜಿಗಿದಿತ್ತು. ನಕ್ಕಾರೇನಾಗುವಂಥ ಚಿಕ್ಕ ತಮ್ಮನ ಹೋರಿ, ಮನುಷ್ಯ ಮತ್ತು ಪ್ರಾಣಿಗಳ ಮೇಲೆ ವಿಶೇಷವಾಗಿ ಹಸುಗಳು ದನಗಳು ಎತ್ತುಗಳೇ ಇವನ್ನ ಸಾಕು ಪ್ರಾಣಿಗಳು ಅಂತೇಳಿ ಪರಿಗಣಿಸ್ತಾರೆ. ಈ ಸಾಕು ಪ್ರಾಣಿಗಳಾದ ಎತ್ತು ಹೋರಿ ಹಸುಗಳೇನೆಂದರೆ ಇವುಗಳ ಮೇಲೆ ಯಾವ ರೀತಿ ಪ್ರೀತಿ ಇದೆ ಅಂದರೆ ನಕ್ಕಾರೇನಾಗುವಂಥ ಚಿಕ್ಕ ತಮ್ಮನ ಪ್ರೀತಿ. ಅದೆಲ್ಲಾದರೂ ನಾವು ಎಲ್ಲ ನಗಾಡಿದರೆ ಆ ಹೋರಿ ಏನಿದೆ ಅದು ನಗಾಡ್ತೆ, ಹಕ್ಕಿ ಹಾರಿದರೆ ಬೆದರಿ. ಅದೇ ಎಲ್ಲಾದರೂ ಯಾವುದೋ ಅದನ್ನು ಹಕ್ಕಿ ಹಾರಿಂದ ಆಕಾಶದ ಮೇಲಿಂದ ಹಾರಿಕೊಂಡು ಹೋಗ್ತಾಯಿದೆ, ಸೊ ಇದೇನಾಗಿದೆ ಅಂದರೆ ಈ ಹೋರಿ ಹೆದರ್ತಾ ಇರ್ತದೆ ಅಂದರೆ ಇಲ್ಲಿ ಅದು ಹೊರ ಹೋಗಿ ಗೊತ್ತಿಲ್ಲ. ಯಾಕಂದರೆ ಮನುಷ್ಯ ಮತ್ತು ಪ್ರಾಣಿಯೊಂದೇ ನಿಕಟವಾಗಿ ಆ ರೀತಿ ಅದು ಹೊಂದಿಕೊಂಡೈತೆ. ಸೊ ಅದನ್ನು ಪ್ರಾಣಿ ಅಂತೇಳಿ ಬರ್ಕೊಳ್ತಾ ನಮ್ಮ ಮನೆ ಮಂದಿಯ ಒಬ್ಬ ಸದಸ್ಯನಾಗಿ ಕಾಣ್ತಾ ಇದ್ದೀವಿ. ಹಕ್ಕಿ ಹಾರಿದರೆ ಬೆದರಿತ್ತು ದೀವಳಿಗೆ ಜಕ್ಕಾತಿ ಸದ್ದಿಗೆ ಜಿಗಿದಿತ್ತು, ಹಕ್ಕಿ ಹಾರಿದರೆ ಬೆದರಿತ್ತು ದೀವಳಿಗೆ ಬಿಂಬ ಎಂದೆ ಜಕ್ಕಾತಿ ಸದ್ದಿಗೆ ಜಿಗಿದಿತ್ತು. ಆ ರೀತಿಯಲ್ಲಿ ಆದರೂ ಹಾರಿಕೊಂಡು ಹೋಗುವಾಗ ಅದೇ ರೀತಿ ಹೆದರಿಕೊಂಡು ಇದು ಏನಾದರೆ ನಡುಗಿದರೆ ಏನಾಗುತ್ತೆ ಜಕ್ಕಾತಿ ಸದ್ದಿಗೆ, ಅಂದರೆ ಹಾರುವಿಕೆ ಶಬ್ದ ಎಂದರೆ ಆ ಶಬ್ದಕ್ಕೆ ದೀಪವು ಸಹ ಕೆಳಗೆ ಬೀಳಬಹುದು ಅನ್ನುವಂಥ ಒಂದು ಭಯ ಏನಿದೆ ಭಕ್ತಿ ಅಂತ ಇಲ್ಲಿ ಕಾಣುತ್ತೆ. ಸೊ ಈ ರೀತಿಯಲ್ಲಿ ದೀಪಾವಳಿ ಮೆರವಣಿಗೆ ಆರಂಭ ಆಗ್ತದೆ. ಸಂಜೆಯಾಯಿತು, ನಮ್ಮ ಸೌಭಾಗ್ಯದ ಸಂಜೆ. ಸೊ ಕತ್ತಲೆಯ ಆವರಿಸ್ತಕ್ಕಂಥ ಸಮಯ, ಸೂರ್ಯಾಸ್ತದ ಸಮಯ ಹೇಳ್ತಾ ಇದ್ದಾರೆ. ಸಂಜೆಯಾಯಿತು, ನಮ್ಮ ಸೌಭಾಗ್ಯದ ಸಂಜೆ. ಸಂಜೆ ಅನ್ನುವುದು ದೀಪಾವಳಿಯ ಸಂದರ್ಭದಲ್ಲಿ ಅದು ಬರಿಯ ಕೇವಲ ಕತ್ತಲೆ ಆಗುತ್ತಿಲ್ಲ, ಆ ಕತ್ತಲೆ ಅನ್ನು ಆ ಸಂಜೆಯ ಕತ್ತಲೆ ಅನ್ನೋದು ಏನಿದೆ ಅದು ಸೌಭಾಗ್ಯದ ಸಂಜೆ. ಸಿರಿ ಸಂಪತ್ತು ಏನಿದೆ ಮನೆಯನ್ನು ಪ್ರವೇಶಿಸ್ತಕ್ಕಂಥ ಸಮಯವನ್ನು ಸಂಧ್ಯಾಕಾಲ ಅಂತ ಹೇಳ್ತೀವಿ. ಆ ಸಂಧ್ಯಾಕಾಲ ಸಂಜೆಯಾಯಿತು, ನಮ್ಮ ಸೌಭಾಗ್ಯದ ಸಂಜೆ. ಆದ ಕಾರಣ ಅದು ಸೌಭಾಗ್ಯದ ಸಂಜೆ. ದನ ಬಂದು ಎತ್ತು ಕರು ಬಂದು, ಸಾಮಾನ್ಯವಾಗಿ ದನ ಎತ್ತುಗಳು ಏನೇ ಸಾಕು ಪ್ರಾಣಿಗಳು ಅವನ್ನು ನಾವು ಏನು ಬೆಳಗಾತ ಅದಕ್ಕೆ ಏನು ಕಳಗಚ್ಚು ಅಕ್ಕಚ್ಚು ಇತ್ಯಾದಿಗಳನ್ನು ಕೊಟ್ಟು ತಿನ್ನಲಿಕ್ಕೆ ಹಾಕಿ ಆಮೇಲೆ ಅದನ್ನು ನಾವು ಗುಡ್ಡಕ್ಕೆ ಮೇಲಿಕ್ಕೆ ಬಿಡುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಹೊರ ಹೋದಂತಹ ದನ ಎತ್ತು ಕರುಗಳೇನಿವೆ ಅವು ಮತ್ತೆ ಮನೆಯನ್ನು ಪ್ರವೇಶಿಸ್ತವೆ. ಸಾಮಾನ್ಯವಾಗಿ ಇದನ್ನು ಗೋಧೂಳಿ ಲಗ್ನ ಅಂತ ಹೇಳ್ತೇವೆ, ಗೋಧೂಳಿ ಸಮಯ. ಸೊ ಗೋಧೂಳಿ ಲಗ್ನ ಆ ಸಂಜೆಯ ಸಮಯ, ದನ ಬಂದು ಎತ್ತು ಕರ ಬಂದು ನಮ್ಮನೆಗೆ ಎಂದಿಲ್ಲದ ಭಾಗ್ಯ ಸಿರಿ ಬಂತು. ಯಾವತ್ತೂ ಇಲ್ಲಿರ್ತಕ್ಕಂಥ ಭಾಗ್ಯ ಏನಿದೆ ಸಿರಿ ಏನಿದೆ ಅದು ನಮ್ಮ ಮನೆಗೆ ಬರ್ತಾ ಇದೆ. ಕತ್ತಲೆ ಗಿಡ ಪಾಳು ಸುತ್ತ ಮಾವಿನ ಸಾಲು, ಕತ್ತಲೆ ಏನಿದೆ ಅದು ಗಿಡದ ಪಾಲು, ಗಿಡಗಳು ಕಾಣ್ತಾ ಇಲ್ಲ ಅಂದರೆ ಕತ್ತಲೆ ಮತ್ತಲ್ಲಿ ಸೇರಿಕೊಂಡಿದೆ. ಸುತ್ತ ಮಾವಿನ ಸಾಲು, ಮಾವಿನ ಮರಗಳ ಸಾಲು ಅಂದರೆ ಬೆಟ್ಟದ ಮಾವಿನ ಮರಗಳ ಸಾಲು ಏನು ಕಾಣ್ತಾ ಇದೆ, ಎತ್ತೆತ್ತೆಲ್ಲೋ ಬೆಳಕು ದೌಡಿತ್ತು. ಸೊ ಗಿಡ ಮರ ಬಳ್ಳಿ ಯಾವುದನ್ನು ಬಿಡ್ತಾ ಇಲ್ಲ, ಎತ್ತೆತ್ತೆಲ್ಲೋ ಬೆಳಕು ದೌಡಿತ್ತು. ಸೊ ಕತ್ತಲೆಯನ್ನು ಹೋಗಾಡ್ತಾ ಇದೆ ಈ ದೀಪಗಳು ಮೆರವಣಿಗೆ ಹೋಗ್ತಾ ಇರುವಾಗ. ಸೊ ಕತ್ತಲೆ ಹೋಗಿ ಆ ಈ ಬೆಳಕು ಏರಿ ದೀಪದ ಬೆಳಕಿನಲ್ಲಿ ಆ ಗಿಡಗಳು ಆ ಮಾವಿನ ಸಾಲುಗಳು ಕಾಣ್ತಾ ಇದೆ. ಎತ್ತೆತ್ತಲೂ ಬೆಳಕು ದೌಡಿತ್ತು, ದೌಡಾಗಿ ದೌಡಾಯಿಸುವುದು ಅಂದರೆ ಆ ಕಡೆಗೆ ಹಾರಿಕೊಂಡು ಓಡಿಕೊಂಡು ಹೋಗ್ತಾ ಇದೆ ದೀಪ. ಎತ್ತೆತ್ತಲು ಬೆಳಕು ದೌಡಿಟ್ಟಿ ಹಬ್ಬ್ಯಾವು ದೀಪದ ದಾರಿ ನೇರಾಗಿ, ದಾರಿ ಹೋಗುವುದಕ್ಕೆ ದಾರಿಯನ್ನು ತೋರಿಸ್ತಾ ಇದೆ ದೀಪ ಬೆಳಕು.
ಹಾಗಾಗಿ ಎಲ್ಲೆಲ್ಲೂ ಅದು ಆ ದೀಪದ ಬೆಳಕು ಪ್ರಜ್ವಲಿಸ್ತಾ ಇದೆ. ಹಾಗಾಗಿ ದಾರಿ ನೇರವಾಗಿ ಸಾಗಲಿಕ್ಕೆ ಅದು ಸಹಕಾರಿಯಾಗ್ತಾ ಇದೆ. ಕತ್ತಾಲೆ ಗಿಡಪಾಳು, ಸುತ್ತ ಮಾವಿನ ಸಾಲು, ಎತ್ತೆತ್ತಲು ಹೂವಿನ ಪರಿಮಳ. ಸಂಜೆ ನೋಡಿ, ಮೊಗ್ಗಾಗಿರ್ತಕ್ಕಂಥ ಹೂಗಳು ಅರಳತಕ್ಕಂಥ ಸಂಜೆಯಲ್ಲಿ ಅರಳತಕ್ಕಂಥ ಹೂಗಳು ಅಂತ ಇವೆ. ಹಾಗಾಗಿ ಅರಳಿಕೊಂಡು ಏನಿದೆ ಆ ಹೂವಿನಿಂದ ಈಗ ತಾನೇ ಅರಳ್ತಾ ಇದೆ. ಆ ಅರಳುವಿಕೆ ಕ್ರಿಯೆ ಆರಂಭವಾಗಿದೆ. ಆ ಅರಳುವಿಕೆ ಪರಿಣಾಮವಾಗಿ ಏನಿದೆ, ಎತ್ತೆತ್ತಲು ಹೂವಿನ ಪರಿಮಳ, ಹೂವಿನ ಪರಿಮಳ ಪ್ರಸರಿಸ್ತಾ ಇದೆ. ಎತ್ತೆತ್ತಲು ಹೂವ ಪರಿಮಳ ಸುಸ್ಯವು ದೀಪದ ದಾರಿ ನೇರ ಆಗಿ, ದೀಪದ ದಾರಿಯಲ್ಲಿ ನೇರವಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕತ್ತಾಲೆ ಗಿಡಪಾಳು, ಸುತ್ತು ಮಾವಿನ ಸಾಲು, ಎತ್ತೆತ್ತಲು ಹಾಡು ಮರುದಾನಿ. ಸೊ ಕತ್ತಾಲೆ ಗಿಡಪಾಳು, ಸುತ್ತು ಮಾವಿನ, ಎತ್ತೆತ್ತಲು ಹಾಡು ಮರುದಾರಿ. ಮೇಲೆ ಹೇಳ್ತಕ್ಕಂಥ ಸಾಲುಗಳೇನಿದೆ ಅವನ್ನ ಹಾಡಿಕೊಂಡು ಹೋಗ್ತಾ ಇದ್ದಾರೆ. ಸಂಜೆಯಾಯಿತು ನಮ್ಮ ಸೌಭಾಗ್ಯದ ಸಂಜೆ, ಎಲ್ಲ ಏನಿದೆ ಇದನ್ನು ಹಾಡಿಕೊಂಡು ಮೆರವಣಿಗೆ ಹೋಗ್ತಾ ಇದ್ದಾರೆ. ಸೊ ಈ ದೀಪದ ಬೆಳಕಿನಲ್ಲಿ ಈ ಹಾಡು, ಈ ಮೆರವಣಿಗೆ, ಮೆರವಣಿಗೆ ಅಂತಿರ್ತಕ್ಕಂಥ ಈ ಹಾಡು ಏನಿದೆ, ಹಾಡು ಎಲ್ಲೆಲ್ಲ ಕಡೆ ಅದು ಹೋಗ್ತಾ ಇದ್ದಾರೆ. ಮರುದ್ವನಿ ಅನ್ನು ಕೊಡ್ತಾ ಇದೆ, ಮರುದ್ವನಿ. ಯಾಕೆಂದರೆ ಬೇರೆ ಯಾವುದೇ ಧ್ವನಿಗಳಿರಲಿಲ್ಲ. ಹಾಗಾಗಿ ಪ್ರಶಾಂತವಾದಂಥ ಕತ್ತಲೆಯ ಸಂದರ್ಭದಲ್ಲಿ, ಸಂಜೆಯ ಸಂದರ್ಭದಲ್ಲಿ ಹಾಡು ಎಂದೇ ಮರುದಾನಿ ಕೊಡ್ತಾ ಇದೆ. ಎತ್ತೆತ್ತಳು ಹಾಡು ಮರುದಾನಿ ಕೊಟ್ಟಾವು ದೀಪದ ದಾರಿ ನೇರ, ನೇರವಾಗಿ ದೀಪದ ದಾರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ದಾರಿಯಲ್ಲಿ ದೀಪದ ಸಾಲು ಮೆರವಣಿಗೆ ಹೋಗ್ತಾ ಇದೆ. ಕಲ್ಲು ಮುಳ್ಳಿದರೆ ಹುಲ್ಲಿನಂತ ತಿಳಿದೆವು. ಸೊ ಕತ್ತಲೆ ಒಂದು ಕಡೆ, ಕತ್ತಲೆಯಲ್ಲಿ ದಾರಿಯಾಗಿ ಸರಿಯಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅದು ಕಲ್ಲು ಮುಳ್ಳು ಅದೆಲ್ಲ ಸಿಗ್ತಾ ಇರ್ತವೆ ದಾರಿಯಲ್ಲಿ. ಅದು ಇವರಿಗೆ ಇವರದನ್ನು ಹೇಳ್ತಾ ಇದ್ದಾರೆ, ಕಲ್ಲು ಮುಳ್ಳಿದರೆ ಹುಲ್ಲಂತ ತಿಳಿದೆವು. ನಮಗೆ ಎಲ್ಲಾದರೂ ಕಲ್ಲು ಕಾಲಿಗೆ ತಾಟಿದರೆ, ಮುಳ್ಳು ಎಲ್ಲಿಯಾದರೂ ಕಾಲಿಗೆ ಚುಚ್ಚಿದರೆ ನಾವು ಅದನ್ನು ಕಲ್ಲು ಮುಳ್ಳು ಅಂತೇಳಿ ದುಃಖಿಸುವುದಿಲ್ಲ. ಅದರ ಬದಲು ಹೂವೇ ಹುಲ್ಲು ಅಂತಲೇ ಪರಿಗಣಿಸ್ತೇವೆ. ಆ ರೀತಿ ಮೃದುವಾಗಿ ನಮಗೆ ಸಿಗ್ತದೆ, ಮೃದುವಾಗ್ತದೆ, ನಮಗೆ ಮೃದುತ್ವವನ್ನು ಕಾಣ್ತೇವೆ. ಅರ್ಥಾತ್ ದೇವರ ಕುರಿತಾರಿರ್ತಕ್ಕಂಥ ಆ ದೀಪಾವಳಿಯ ಹಬ್ಬ ಏನಿದೆ, ಆ ಹಬ್ಬದ ಆಚರಣೆ ಇರತಕ್ಕಂಥ ಅವರ ಒಂದು ಅಗಾಧವಾದಂಥ ಭಕ್ತಿ ಏನಿದೆ ಅದನ್ನು ಕಾಣ್ತೇವೆ. ಸೊಳ್ಳೇರಿಸಿ ಹಾಡಿ ನಡೆದೆವು ನಾವು. ಎಂಥದೇ ಆಗಲಿ, ಕಾಡು ಗುಡ್ಡ ಕಲ್ಲು ಮುಳ್ಳು ಯಾವುದನ್ನು ಲೆಕ್ಕಿಸಿದೆ, ಸೊಳ್ಳೇರಿಸಿ ನನ್ನ ನುಡಿಗಳನ್ನು ಹಾಡ್ತಕ್ಕಂಥ ಸೊಳ್ಳು ಏನಿದೆ ಆ ಸೊಳ್ಳನ್ನು ಏರಿಸಿಕೊಂಡು ಏರು ಧ್ವನಿಯಲ್ಲಿ ಹಾಡಿಕೊಂಡು ನಡೆಯುತ್ತಾ ಇದೆ. ಸುಳ್ಳೇರಿಸಿ ಹಾಡಿ ನಡೆದೇವು ಭಗವಂತ, ಸುಳ್ಳಾಡೆವು ದಾರಿ ಬಿರುಸ. ಸುಳ್ಳೇರಿಸಿ ಹಾಡಿ ನಡೀತಾ ಇದ್ದೇವೆ ದೇವರೇ, ನಾವು ಯಾವತ್ತೂ ಸುಳ್ಳಾಡಿ ಇದ್ದೀವಿ, ನಾವು ಸತ್ಯವನ್ನು ಹೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ದೀಪ ದೀಪ ದೀವಳಿಗೆ ಜೋಳಿಗೆ ತುಂಬ ಹೋಳಿ. ಸೊ ದೀಪ ದೀಪ ದೀವಳಿಗೆ ಸಮೂಹ, ಅವರಿಗೆ ಎಷ್ಟರ ಮಟ್ಟಿಗೆ ಆ ಸಂಭ್ರಮತೆ, ಜೋಳಿಗೆ ತುಂಬ ಹೋಳಿ, ಜೋಳಿಗೆ ತುಂಬ ಹೋಳಿಗೆಯನ್ನು ತುಂಬಿದಂಥ ಸಂಭ್ರಮ. ಆ ಹೋಳಿಗೆ ಸಿಹಿ, ಹೋಳಿಗೆ ಮಾಧುರ್ಯ ಏನಿದೆ ಅವರಿಗೆ ಸಿಗ್ತಾ ಇದೆ. ಆ ರೀತಿ ಸಂಭ್ರಮ ಇದೆ. ಬಾಗಿಲು ಬಾಗಿಲು ಚಂದ, ಈ ಮನೆ ಬಾಗಿಲು ಚಂದ. ಸೊ ಈ ದೀಪದ ಮೆರವಣಿಗೆ ಹೊರಟು ಮುಂದಕ್ಕೆ ಮನೆಗಳಿಗೆ ಹೋಗುತ್ತೆ. ಮನೆಯ ಬಾಗಿಲು ಎಲ್ಲಿ, ಬಾಗಿಲ ಬಳಿಕ ಹೋಗ್ತದೆ. ಸೊ ಬಾಗಿಲು ಮನೆಯ ಮುಂಬಾಗಿಲು, ಎದುರು ಬಾಗಿಲು, ಅದು ಹೇಗಿದೆಯೋ ಮನೆ ಆಗಿದೆ ಅನ್ನೋ ಅರ್ಥ ಸಾಮಾನ್ಯವಾಗಿ ನಮ್ಮ ನಂಬಿಕೆ. ಹಾಗಾಗಿ ಮುಂಬಾಗಿಲು ಯಾವತ್ತು ಒಳ್ಳೆಯ ಅಲಂಕಾರ ಇರುವಂಥ ಭಾಳ ಚಂದದ ಶಿಲ್ಪಾದಿಗಳನ್ನು ಕೆತ್ತಿದ ಬಾಗಿಲನ್ನು ನಾವು ಹಾಕ್ತೇವೆ. ಯಾಕಂದರೆ ಆ ಬಾಗಿಲು ಏನಿದೆ, ಸಿರಿವಂತಿಕೆಯನ್ನು, ಸಂತೋಷವನ್ನು, ಸಂಭ್ರಮವನ್ನು ಸ್ವಾಗತಿಸ್ತಕ್ಕಂಥ ಬಾಗಿಲು. ಅಲ್ಲೇ ಹೇಳ್ತಾ ಇದ್ದಾರೆ, ಬಾಗಿಲು ಬಾಗಿಲು ಚಂದ, ಈ ಮನೆ ಬಾಗಿಲು ಚಂದ. ಎಲ್ಲ ಮನೆ ಬಾಗಿಲುಗಳು ಅಷ್ಟು ಚಂದವಾಗಿ, ಬಾಗಿಲು ಬಾಗಿಲು ಚಂದ, ಒಂದು ಬಾಗಿಲಲ್ಲ, ಎರಡಲ್ಲ, ಮತ್ತೊಂದಲ್ಲ, ಮಗಳೊಂದಲ್ಲ, ಎಲ್ಲ ಬಾಗಿಲುಗಳು ಚಂದ. ಈ ಮನೆಯ ಬಾಗಿಲು ಏನಿದೆ ಅತಿ ಚಂದ. ಬಾಗಿಲ ಮೇಲೇ ಬರೆದಾರೆ, ಬಾಗಿಲ ಮೇಲೆ ಬರೆದಿದ್ದಾರೆ ಏನಂತೇಳಿ, ಬಾಗಿಲ ಬಾಗಿಲ ಮೇಲೇ ಬರೆದಾರೆ ಸಿರಿಕಾಣ, ಕುಚ್ಚು ಪಾಲು ಅನ್ನುವ ನವಿಲು. ಶ್ರೀಮಂತಿಕೆಯ ಸಂಕೇತವಾಗಿರ್ತಕ್ಕಂಥ ಹಾಳು ತುಂಬಿದ ಭತ್ತವನ್ನು ಕೊಚ್ಚು ಪಾಳುವ, ಹಾಳು ತುಂಬಿದಂತಹ ಭತ್ತವನ್ನು, ಆ ಭತ್ತದಲ್ಲಿರ್ತಕ್ಕ ಹಾಲನ್ನು ಕುಡಿಯುತ್ತವೆ ನವಿಲುಗಳು. ಸಾಮಾನ್ಯವಾಗಿ ನವಿಲುಗಳು ಗದ್ದೆಗಳ ಬದುವಿನಲ್ಲಿ ಬರ್ತವೆ. ಉತ್ತರ ಕನ್ನಡ ಶಿವಮೊಗ್ಗ ಈ ಕಡೆ ಗದ್ದೆಗಳು ಜಾಸ್ತಿ ಆಗ್ತವೆ ನೋಡಿ.
ಹಾಗಾಗಿ ಆ ಗದ್ದೆಯಲ್ಲಿರ್ತಕ್ಕಂಥ ಭತ್ತದ ಪೈರು ಏನಿದೆ, ಪೈರಿನಲ್ಲಿರ್ತಕ್ಕಂಥ ಭತ್ತ ಏನಿದೆ, ಬೆಳೆದ ಭತ್ತ ಅಲ್ಲದು ಈಗ ತಾನೇ ಹಾಲು ತುಂಬಿದ ಭತ್ತ ಅದು, ಆ ಹಾಲನ್ನು ಭತ್ತವನ್ನು ಕೊಚ್ಚಿ ಅದು ತಿಂತಾ ಇರತಕ್ಕಂಥ ಚಿತ್ರ ಈ ಮನೆ ಬಾಗಿಲಿಗೆ ಇದೆ. ಅರ್ಥಾತ್ ಇಲ್ಲಿ ಆ ರೀತಿಯ ಶ್ರೀಮಂತಿಕೆಯ ಸಂಕೇತ. ಕದಕ್ಕಿಂತ ಕದ ಚಂದ, ಕದ ಮತ್ತು ಅದೇ ಬಾಗಿಲು, ಕದಕ್ಕಿಂತ ಕದ ಚಂದ, ಈ ಮನೆಯ ಕದ ಚಂದ, ಈ ಮನೆಯ ಬಾಗಿಲಿನಿಂದ ಅತಿ ಚಂದವಾಗಿರ್ತಕ್ಕಂಥ ಬಾಗಿಲ ಕದದ ಮೇಲೇನೆ ಕೊರೆದ, ಒಂದು ಕಡೆ ಬರೆದಾದರೆ ಇನ್ನೊಂದು ಕಡೆ ಕೊರೆದ, ಕದದ ಮೇಲೆ ಬಾಗಿಲಿನ ಮೇಲೆ ಬರೆದಿದ್ದಾರೆ ಏನು ಅಂತೇಳಿ, ಕದದ ಮೇಲೇನೆ ಬರೆದಾರೆ ಕೊರೆದಾರೆ, ಕದದ ಮೇಲೇನೆ ಕೊರೆದಾರೆ ಸಾಲಾಗಿ ಕಿವಿ ಎತ್ತಿ ನಿಂತ ಮಿಕ್ಕ ಹೆಣ್ಣು, ಕಿವಿ ಎತ್ತಿ ನಿಂತಹ ಮೃಗಗಳ ಹೆಣ್ಣು, ಸಾಮಾನ್ಯ ಜಿಂಕೆ ಇತ್ಯಾದಿ, ಆ ಕಿವಿ ಎತ್ತಿ ನಿಂತಹ ಮೃಗದ ಹಿಂಡಿನ ಚಿತ್ರವನ್ನು ಅಲ್ಲಿ ಕೊರೆಯಲಾಗಿದೆ. ಆ ರೀತಿಯ ಶಿಲ್ಪ ಕೆತ್ತನೆ ಆ ಬಾಗಿಲಿನಲ್ಲಿದೆ. ಆದ ಕಾರಣ ಬಾಗಿಲಿಗೆ ನೋಡುವುದಕ್ಕೆ ಬಹಳ ಚಂದವಾಗಿದೆ. ಅಂದಾನುಳ್ಳರ ಮನೆಗೆ ಚಂದಾನುಳ್ಳಾಕದ, ಚಂದಾನುಳ್ಳಾಕದಕ್ಕೆ ಚಿನ್ನಾದ, ಚಂದಾನುಳ್ಳಾಕದಕ್ಕೆ ಚಿನ್ನಾದ ಚಿಲಕವನ್ನು ಚಂದೀರನಂತಯ್ಯ ತೆಗೆದಂತೆ. ಅಂದಾನುಳ್ಳರ ಮನೆಗೆ, ಅಂದನಾವುಳ್ಳರ ಮನೆಗೆ, ಅಂದನುಳ್ಳರ ಮನೆಗೆ, ಅಂದವಾಗಿರ್ತಕ್ಕಂಥ ಜನಗಳು ಅಂದರೆ ಇಲ್ಲಿ ಭೌತಿಕವಾಗಿ ಅಥವಾ ದೈಹಿಕವಾಗಿ ಚಂದವಾಗಿದ್ದಾರೆ ಅನ್ನುವಂತ ಹೃದಯ ಮನಸ್ಸು. ಸೊ ಮನಸ್ಸು ಆ ರೀತಿ ಅಂದವಾಗಿರ್ತಕ್ಕಂಥ ಜನಗಳು ಅಂಥ ಅಂದನುಳ್ಳರ ಮನೆಗೆ ಚಂದಾನುಳ್ಳಾಕದವು, ಚಂದಾನುಳ್ಳದ ಕದಕ್ಕೆ ಚಿನ್ನಾದ, ಚಂದಾನುಳ್ಳದ ಕದಕ್ಕೆ ಚಿನ್ನಾದ, ಚಂದಾನುಳ್ಳದ ಕದಕ್ಕೆ ಚಿನ್ನಾದ ಚಿಲಕ, ಚಿನ್ನದ ಚಿಲಕವನ್ನು ಹಾಕಿದ್ದಾರೆ. ಚಂದೀರಾನಂತಯ್ಯ ತೆಗೆ ದೀಪವನ್ನು ತಂದಿದ್ದೇವೆ ನಾವು, ದೀಪಾವಳಿಯ ಮೆರವಣಿಗೆ ಬರ್ತಾ ಇದ್ದೀವಿ, ದೀಪವನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಆದ ಕಾರಣವು ಚಂದಿರನ ತಾಯಿಯ ಚಂದ್ರ ಹೇಗೆ ತೃಪ್ತಿಯನ್ನು ಯಾವ ರೀತಿಯಲ್ಲಿ ತಂಪನ್ನು ನೀಡ್ತಾನೋ ಅದೇ ರೀತಿಯ ಚಂದ್ರನಂತಹ ತೃಪ್ತಿದಾಯಕವಾದ ಮನಸ್ಸು ಏನಿದೆ ಅದು ಮನೆಯೊಡೆಯನದ್ದು. ಆದ ಕಾರಣ ಚಂದಿರನಂತ ಅಯ್ಯನೇ, ಓ ಚಂದಿರನಂತ ನನ್ನ ತಂದೆಯೇ ಒಡೆಯನೇ, ಬಂದು ಬಾಗಿಲನ್ನು ತೆಗಿ, ತೆಗೆ ಚಿಲಕವನ್ನು ತೆಗೆದು ಬಾಗಿಲನ್ನು ತೆಗಿ ಅಂತ ಕೇಳ್ತಾ ಇದ್ದಾರೆ. ಮುಳ್ಳಾಗೆ ಕಲ್ಲಾಗೆ ಬಂದೆ ಬಳಿ ತಂದೆ ಬೀದಿ ಪಾನ ಕೊಳ್ಳಿರಯ್ಯ, ಕಲ್ಲು ಮುಳ್ಳುಗಳ ಹಾದಿಯನ್ನು ತುಳಿದು ದೀಪವನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಬಂದಿದ್ದೇವೆ. ತಂದೆ ಬೀದಿ ಪಾನ ಕೊಳ್ಳಿರಯ್ಯ, ನಾವು ತಂದಿದ್ದೇವೆ ದೀಪವನ್ನು, ಅದನ್ನು ತಕ್ಕೊಳ್ಳಿ. ಕತ್ತಾಲು ಹಾದಿಯಾಗೆ ಬಂದೇವಲ್ಲಿ ಕತ್ತಲಿನ ದಾರಿಯಲ್ಲಿ ಬಂದಿದ್ದೇವೆ, ತಂದೇವಿ ದೀಪನ ಕೊಳ್ಳಿರಲಿ, ತಂದೇವಿ ದೀಪವನ್ನು ಕೊಳ್ಳಿರಲಿ. ನಾವು ಗುಡ್ಡ ಬೆಟ್ಟ ಹತ್ತಿ ಬಂದೇವಯ್ಯ, ನಾವು ಗುಡ್ಡ ಬೆಟ್ಟ ಏರು ತಗ್ಗು ಇವುಗಳನ್ನು ಏರಿ ಇಳಿದು ನಾವು ಬಂದಿದ್ದೇವೆ. ಆದ ಕಾರಣ ತಂದೇವಿ ದೀಪನ ಕೊಳ್ಳಿರಲಿ, ಗುಡ್ಡ ಹತ್ತಿ ಬಂದೇವಯ್ಯ, ತಂದೆ ವಿದೀಪಾನ ಕೊಳ್ಳಿರಯ್ಯ, ಬಾಗಿಲು ತೆಗೆದ ಕೈಗೆ ಭಾಗ್ಯದ ಮಳೆ ಬಂತು. ಬಾಗಿಲು ತೆಗೆದ ಕೈ ಎಂದೆ ಅದಕ್ಕೆ ಭಾಗ್ಯದ ಮಳೆ ಬರಬೇಕು. ಇಲ್ಲಿ ಬಾಗಿಲನ್ನು ತೆರೆಯುವುದಕ್ಕೆ ಮನೆ ಮಂದಿಯಲ್ಲಿ ಅದಾದ ಮನೆ ಯಜಮಾನನಲ್ಲಿ ಚಂದಿರನಂತಹ ಮನೆ ಯಜಮಾನನಲ್ಲಿ ಬಾಗಿಲು ತೆರಿಕೆ ಕೇಳ್ತಾ ಇದ್ದಾರೆ. ಸೊ ಬಾಗಿಲನ್ನು ತೆಗಿಬೇಕು ನೀವು, ಯಾಕೆಂದರೆ ದೀಪವನ್ನು ಕೇವಲ ಇದು ದೀಪ ಅಲ್ಲ, ಕೇವಲ ದೀಪ ಅಲ್ಲ ಇದು, ಕೇವಲ ದೀಪದ ಬೆಳಕನ್ನು ನೀಡತಕ್ಕಂಥ ದೀಪ ಅಲ್ಲ ಅದು, ಇದು ಭಾಗ್ಯದ ದೀಪ. ಇದು ಬಾಗಿಲು ತೆಗೆದ ಕೈಗೆ ಭಾಗ್ಯದ ಮಳೆ ಬರಬೇಕು. ಭಾಗ್ಯದ ಸಂಪತ್ತು ಏನಿದೆ, ಸಂಪತ್ತಿನ ಭಾಗ್ಯ ಏನಿದೆ, ಶ್ರೀಮಂತಿಕೆಯ ಭಾಗ್ಯ ಏನಿದೆ, ಅರ್ಥಾತ್ ಸೌಭಾಗ್ಯ ನಾವು ಹೇಳ್ತೇವೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ದಾಸರು ಪುರದಾಸರು ಹೇಳೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೆ ಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅರ್ಥಾತ್ ಇಲ್ಲಿ ಬಾಗಿಲು ತೆಗೆದ ಕೈಗೆ ಭಾಗ್ಯದ ಮಳೆ ಬಂದು ದೀಪ ಕಂಡವರಿಗೆ ದೊರೆ ಪದವಿ, ದೀಪ ಕೊಂಡವರಿಗೆ ದೊರೆ ಪದವಿ ಸಿಗಲಿ, ದೀಪ ಕೊಂಡವರಿಗೆ ದೊರೆ ಪದವಿ ದೊರೆಯಲಿ, ದೀಪ ದೇವರ ಕರುಣಿಸಲಿ, ದೀಪ ದೇವರ ಕರುಣಿರಲಿ, ದೀಪ ಕೊಂಡವರಿಂದ ದೀಪವನ್ನು ತೆಕ್ಕೊಳ್ಬೇಕು. ಯಾಕೆ ಈ ದೀಪವನ್ನು ತೆಕ್ಕೊಳ್ಬೇಕೆಂದರೆ ಇದು ಸೌಭಾಗ್ಯದ ದೀಪ. ಇದು
ಈ ದೀಪವನ್ನು ಕೊಡುವ ಮೂಲಕ ನೀವು ಪಡ್ಕೊಳ್ಳುವ ಮೂಲಕ ಈ ಇಲೆಯಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮಳೆ ಬೆಳೆಯ ಮೂಲಕವಾಗಿ ಸಂಪತ್ತು ನಿಮ್ಮ ಮನೆಗೆ ಸೇರುತ್ತದೆ. ಹಾಗಾಗಿ ಬಾಗಿಲು ತೆಗೆದ ಕೈಗೆ ಭಾಗ್ಯದ ಮಳೆ ಬಂತು, ದೀಪ ಕೊಟ್ಟವರಿಗೆ ದೊರೆ ಪದವಿ. ದೀಪ ಯಾರು ತೆಕ್ಕೊಳ್ತಾ ಇರೋ ಅವರಿಗೆ ದೊರೆತನ ಸಿಗ್ತದೆ, ದೊರೆ ಪದವಿ ಸಿಗ್ತದೆ. ದೀಪ ಕೊಟ್ಟವರಿಗೆ ದೊರೆ ಪದವಿ ದೊರೆಯಲಿ. ದೀಪ ದೇವರ ಕರುಣೆಗಳು, ದೀಪ ಅನ್ನುವಂಥ ದೇವರ ಕರುಣೆಯಂತೆ ನಿಮ್ಮ ಮೇಲೆ ಸಾಲೆ ಸೀರೆ ಹುಟ್ಟ ಸರದ ಮುತ್ತನೇ ಕಟ್ಟಿ. ಸೊ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನು ಕರೆದು ಹೇಳ್ತಾ ಇದ್ದಾರೆ, ತಾಯೇ ಸಾಲೆ ಸೀರೆ ಅಂತ ಜರತಾರಿ ಸೀರೆಯನ್ನು ಹುಟ್ಟಂತಹ ಸರದ ಮುತ್ತನೆ ಕಟ್ಟಿ, ಮುತ್ತಿನ ಹಾರವನ್ನು ಕೊರಳಲ್ಲಿ ಕಟ್ಟಿರ್ತಕ್ಕಂತಹ ಮುಮ್ಮಾಳೆಯೊಳಗೆ ಸುಳಿವಳು ಆ ಕತ್ತಿರ್ತ ಆ ರೀತಿ ಸೀರೆ ಮುತ್ತಿನ ಹಾರವನ್ನು ಹಾಕಿರ್ತಕ್ಕಂತಹ ಸ್ತ್ರೀಯರೇನಿದ್ದಾರೆ, ತಾಯಂದ್ರೇನಿದ್ದಾರೆ, ಅವರು ಮನೆಯ ಒಳಗಡೆ ಮುಮ್ಮಾಳಿಗೆಯೊಳಗೆ ಸುಳಿತಾ ಇದ್ದಾರೆ. ಆ ಕಡೆ ಈ ಕಡೆ ಮುಮ್ಮಾಳಿಯೊಳಗೆ ಸುಳಿವ ತಾಯಿಯವ್ವ, ಮುಮ್ಮಾಳಿಗೆಯೊಳಗೆ ಸುಳಿಯುತ್ತಾ ಇರುವ ಆ ಕಡೆ ಈ ಕಡೆ ಹೋಗ್ತಾ ಇರ್ತಕ್ಕಂಥ ತಾಯಿಯವ್ವ, ನಿಮ್ಮ ವಾಳೆ ಬೆಳಕಾಗಿ ಮಗನೆ ಅವರ ಕಿವಿಯಲ್ಲಿ ಹಾಕಿರ್ತಕ್ಕಂಥ ಓಲೆ, ಬೆಡ್ಡು ಓಲೆ ಅಂತ ಹೇಳ್ತೇವೆ, ಚಿನ್ನದ ಓಲೆ ಹೊಳೆಯುತ್ತಾ ಇರ್ತಕ್ಕಂಥ ಓಲೆ. ಸೊ ಚಿನ್ನದ ಓಲೆ ಆ ಹೊಳೆಯುವಿಕೆ ಬೆಳಕು ಏನಿದೆ, ಆ ಬೆಳಕಿನಿಂದ ತೊಟ್ಟಿಲಲ್ಲಿ ಮಳಗಿರ್ತಕ್ಕಂಥ ಮಗು ಏನಿದೆ, ಮಗ ಏನಿದ್ದಾನೆ ಅವ ಹೇಳಪ್ಪ. ಅದ್ಭುತವಾದ ಕಲ್ಪನೆ ನೋಡ್ಕೊಳ್ಳಿ. ಚಿನ್ನದ ಏನು ಬೆಂಡೋಳೆಯಲ್ಲಿರ್ತಕ್ಕಂಥ ಆ ಬೆಳಕು, ಆ ಬೆಳಕಿನಿಂದಾಗಿ ಏನು ತೊಟ್ಟಿಲಲ್ಲಿ ಮಳಗಿರ್ತಕ್ಕಂಥ ಮಗು, ಆ ಬೆಳಕು ಆ ಮಗುವಿನ ಕಣ್ಣಿಗೆ ಬಡಿಯುತ್ತದೆ, ನಿದ್ದೆಯಿಂದ ಎಚ್ಚರ ಆಗ್ತಾರೆ ಅನ್ನೋದು. ಮುಮ್ಮಾಳೆಯೊಳಗೆ ಸುಳಿವ ತಾಯವ್ವ, ನಿಮ್ಮ ವಾಳೆ ಬೆಳಕಾಗಿ ಮಗನೆಂದು, ವಾಳೆ ಬೆಳಕಾಗಿ ಮಗನೆಂದು ಜೋಗುಳ ಪಾಡಿ. ವಾಳೆ ಬೆಳಕಿನಲ್ಲಿ ಇರ್ತಂಥ ಮಗ ಎದ್ದಿದ್ದಾನೆ, ಅವನಿಗೆ ಜೋಗುಳ ಪಾಡಿ. ಜ್ಯೋತಿ ಗೆನ್ನೆಯ ನೆರೆ ಬನ್ನಿ, ಆ ಮಗುವನ್ನು ಮಲಗಿಸಿ ಈ ದೀಪಕ್ಕೆ ಹಿಂದೆ ಎಣ್ಣೆಯನ್ನು ಹೊಯ್ಯಿರಿ. ನೀವು ದೀಪವನ್ನು ಕೊಂಡೋಗಿ ಮತ್ತು ಈ ದೀಪಕ್ಕೆ ಎಣ್ಣೆಯನ್ನು ಹೊಯ್ಯುವುದಕ್ಕೆ ಬನ್ನಿ. ಪಟ್ಟೆ ಸೂರ್ಯನುಟ್ಟು ಬಟ್ಟು ಮುತ್ತಾನೆ ಕಟ್ಟಿ, ಬಟ್ಟೆ ಸೀರೆಯನ್ನು ಉಟ್ಕೊಂಡಂಥ ತಾಯಿ. ಬಟ್ಟು ಮುಟ್ಟಾನೆ ಅಂದರೆ ಚಿನ್ನದ ಮೂಗುತಿ, ಬಟ್ಟು ಮುತ್ತು ದೊಡ್ಡ ಮೂಗುತಿ, ಆ ಬಟ್ಟು ಮುತ್ತಾನೆ ಕಟ್ಟಿ ಮೆತ್ತಿನ ಮೇಲೆ ಸುಳಿವ, ಮೆತ್ತಿನ ಮೇಲೆ ಮಾಡಿ ಆ ಮಾಡಿಯ ಮೇಲೆ ಆ ಕಡೆ ಈ ಕಡೆ ಸುಳಿತಾ ಇದೆ. ಮೆತ್ತಿನ ಮೇಲೆ ಸುಳಿವ ತಾಯಿಯವ್ವ, ನಿಮ್ಮ ಬಂದಿ ಬೆಳಕಾಗಿ ಮಗನೆ, ಬಂದಿ ಬೆಳಗಾಗಿ ತೋಳು ಬಂದಿ ಅಂತ ಹೇಳಿ ತೋಳಲ್ಲಿರ್ತಕ್ಕಂಥ ಆಭರಣ. ಸೊ ಈ ಬಂದಿಯಲ್ಲಿರ್ತಕ್ಕಂಥ ಬೆಳಕು ಆಭರಣದ ಬೆಳಕು ಏನಿದೆ, ಆ ಕಾಂತಿ ಏನಿದೆ, ಹೊಳೆಯುವಿಕೆ ಏನಿದೆ, ಆ ಹೊಳೆಯುವಿಕೆ ಬೆಳಕು ಆ ತೊಟ್ಟಿಲಲ್ಲಿರ್ತಕ್ಕಂಥ ಮಗುವಿನ ಮೇಲೆ ಬಿದ್ದು ಆ ಮಗು ಹೇಳ್ತಾ ಇದೆ ಅಂತ ನೋಡಿ. ಎಂಥ ರೋಚಕ ಕನಸು, ಎಂಥ ಅದ್ಭುತವಾದ ಜನಪದ ಇರತಕ್ಕಂಥ ಒಂದು ರೀತಿಯ ಕಲ್ಪನೆ ನೋಡ್ಕೊಳ್ಳಿ. ಹಾಗಾಗಿ ಮೆತ್ತಿನ ಮೇಲೆ ಸುಳಿವಾರು, ಮೆತ್ತಿನ ಮೇಲೆ ಸುಳಿವ ತಾಯಿಯವ್ವ, ನಿಮ್ಮ ಬಂದಿ ಬೆಳಕಾಗೆ ಮಗನೆಂದು, ಬಂದಿ ಬೆಳಕಾಗೆ ಮಗನೆಂದು ಜೋಗುಳಪ್ಪಾಡಿ. ಜ್ಯೋತಿಗೆ ನೆರೆ ಬನ್ನಿ, ಬಂದಿ ಬೆಳಕಿನಲ್ಲಿರ್ತಕ್ಕಂತಹ ಬೆಳಕಿನಲ್ಲಿ ಆ ನಿಮ್ಮ ಮಗ ಇದ್ದು ಆತ ಏನಾಡ್ತಾನೆ, ಅಳ್ಳಿಕ್ಕೆ ಶುರು ಮಾಡ್ತಾನೆ. ಆದ ಕಾರಣ ನೀವು ಅವನಿಗೆ ಜೋಗುಳವನ್ನು ಹಾಡಿ ಆ ಮಗು ನಿದ್ರೆಗೆ ಜಾರುವ ಹಾಗೆ ಮಾಡಿ, ನಂತರ ನೀವು ಈ ದೀಪಕ್ಕೆ ಎಣ್ಣೆಯನ್ನು ಎರಿಯುವುದಕ್ಕೆ ಬನ್ನಿ ಅಂತ ಹೇಳ್ತಾನೆ. ಸೊ ಇಷ್ಟು ವಿಚಾರವನ್ನು ಇಲ್ಲಿ ಹೇಳಿದರೆ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸಲ್ಲಿ ನಾವು ಚರ್ಚಿಸೋಣ. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು.